ಎಲ್ಲರಿಗೂ ನಮಸ್ಕಾರ. ಎಲ್ಲ ಎತ್ತಿದ್ದಿ ನಾ ತನಿಗೆ ತಮ್ಮ ದಿನೇಶ್ ಕಿಚನ್ ಅಂತ. ಇಂದು ಇನ್ನೊಂದೊಂದು ಎಕ್ಸೈಟೆಡ್ ಅನ್ನ ರೆಸಿಪಿ ತನಿಗೆ ತೋರಿಸಿದೆ. ಕ್ರಮ್ ಪಂಪ್ಕಿನ್ ರೋಲ್ಸ್ ತಂದಿತ್ತು. ಏನಪ್ಪ ಅಂದ್ರೆ ನನಗೊಂದು ಸಾದಾ ಬ್ರೆಡ್ ಬೀತು ಎತ್ತ ಬಂದು ಒಂದು ಪಂಪ್ಕಿನ್ ರೋಲ್ ಮಾಡೋದು ನಾನು ತೋರಿಸಿದ್ದು. ಕಾಲ್ ಕಿಲೋ ಪಂಪ್ಕಿನ್, ಅದಾದ ಕುಂಬಕ್ಕೆ ಏನು ಮಾಡಿದ್ದೆ ಅಂದ್ರೆ ಒಳ್ಳಂಗೆ ಕುದಿಸಿ ಪೀಸ್ ಪೀಸಾಗಿ ಕಟ್ ಮಾಡಿ ಬಿತ್ತೆ. ಒಂದು 5 ಬ್ರೆಡ್ ಎತ್ತಿದ್ದೆ. ಇದು ಬಂದು ಮೋಸಿಡೆಲ್ಲ ಚೀಸ್ ಸತ್ತಂದಾರ, ಇಲ್ಲ ನಿಂಗೆ ಸಿಕ್ಕಿಲ್ಲ ಹಾಕಿವಿ, ಸಿಕ್ಕಾದಲ್ಲಿಯೂ ಪರವಾಗಿಲ್ಲ, ಇದನ್ನು ಹಾಕಾದ ನಿಮಗೆ ಸ್ಕಿಪ್ ಮಾಡಿವಿ. ಇದು ಬ್ರೆಡ್ ಕ್ರಮ್ಸು. ನಾವು ಬ್ರೆಡ್ ಕ್ರಮ್ಸ್ ನಿಮಗೆ ಆಲ್ರೆಡಿ ಇದೆ ಅಂತ ಮಾಡೋದು. ನಿಮಗೆ ದೋಸೆ ಆಲ್ ಎತ್ತಿಬಿಡಿ, ಯಾಕಂದರೆ ಇದನ್ನು ಬಂದು ಫುಲ್ಲಾಗಿ ವೆಜಿಟೇರಿಯನ್ ಡಿಸೈಡ್ ಮಾಡಿದ್ದೆ ಅಂತ. ದೋಸೆ ಆಲ್ ಎತ್ತಿಬಿಡಿ, ಇಲ್ಲ ದೋಸೆ ಮೈದಾ ಮಾವು ಎತ್ತಿಬಿಡಿ. ಈಗ ಇದರ ಬಂದು ನಂಗೆ ಎತ್ತ ರೋಲ್ ಮಾಡೋದೆ ಈಗ ತೋರಿಸಿನಿ. ಫಸ್ಟ್ ಏನು ಮಾಡೋದು ಅಂದಿಲ್ಲ, ನಾಲ್ಕು ಒಂದು ಸಾದಾ ವೈಟ್ ಬ್ರೆಡ್ ಇರೋದೆ, ಇದರ ಬಂದು 4 ಎಜ್ಜಸ ಕಟ್ ಮಾಡಿದೆ ನೋಡಿದ್ವಿ. ಆ ಕ್ರಸ್ಟ್ ಒಡೋದನ್ನು ನಾನು 4 ಕಟ್ ಮಾಡಿದೆ. ನೋಡಿ ಆ ಎಡ್ಜಸ್ಟ್ಮೆಂಟ್ ಕಟ್ ಮಾಡೋಣ. ಫಸ್ಟು ಅದನ್ನು ಏನು ಮಾಡಿದ್ದೀನಿ, ನಂಗೆ ಬೂರಿ ಮನೆ ಕಟ್ಟಿರ್ತದಲ್ಲ, ಆಮೇಲೆ ನನಗೆ ನಾರ್ಮಲ್ ಒಂದು ಚಪಾತಿ ಬೂರಿ ಮಾಡಿ ಐಟು ಉರುಟಿವಿ ಅದನ್ನು. ಪರವು ಸ್ಟ್ರೆಸ್ ಮಾಡಿಸ್ಬಿಡಿವಿ, ಒಂದು ಅಳುವಿಗೆ ಉರುಟ್ಲಬೋದು. ತಮಕ ಮಾಡಿಬಿಡಿ. ಈಗ ಏನು ಮಾಡಿದ್ರೆ ಪಂಪ್ಕಿನ್ ಇಟ್ಟು ಇದೊಂದು ಫಿಲ್ಲಿಂಗ್ ಮಾಡಿದ್ವಿ, ಅಪ್ರೂವ್ ಫುಲ್ ಮಾಡಿಬಿಡಿ. ಒಂದು ಅಳುವಿಗ ಮಾಡಿಟ್ಟು ಚೀಸ್ ಇರೋದೆ, ಈ ಚೀಸ್ ಏನು ಮಾಡಿರೋದ್ರಿಂದ ಅಲ್ಲಿ ಅದಕ್ಕೆ ಹಾಕಿಬಿಡಿ. ಈಗ ಕ್ಲೋಸರನ್ನು ಹೊಡಿವಿ, ಟೈಟಾಗಿ ಇದನ್ನು ಬಂದು ಫೋಲ್ಡ್ ಮಾಡಿ ರೌಂಡ್ ಮಾಡಿಬಿಡಿ. ಆಗ ಆ ಎಂಡುದೋಗೆ ದೋಸೆ ನೀರು ಮುಟ್ಟಿಬಿಡಿ. ಇನ್ನೂ ಒಂದು ಸಾರಿ ಸೈಡ್ದಾಗ ಬೀವಿ. ಅದೇ ಮಕ್ಕೆ ಹೊಡೆತನೂ ಮೊದಲೇ ಎಂಡುದಾಗ ನೀರು ಮುಟ್ಟಿ ಸರಿ. ಮಕ್ಕೆ ದೋಸೆ ಕುಂಬಕ್ಕೆ ಅದು ಪಂಪ್ಕಿನ್ ದೋಸೆ ಎತ್ತಿಬಿಡಿ. ದೋಸೆ ಎತ್ತಿ ಅಪ್ಪರ ಎತ್ತಿಬಿಡಿ, ಓವರ್ ಫಿಲ್ ಮಾಡಿಬಿಡಿ. ದೋಸೆ ಚೀಸ್ ಎತ್ತಿ ಹಾಕಿಬಿಡಿ. ಈಗ ಏನು ಮೊನ್ನೆ ಅದನ್ನು ಅದೇ ರೋಲ್ ಮಾಡಿ. ನೋಡಿದ್ವಿ ಇತ್ತಮಕ್ಕೆ ಲವ್ ಫೋಲ್ಡ್ ಮಾಡಿ 4 ರೆಡಿಯಾಗಿ ಬಿಟ್ಟುಬಿಡಿ. ಈಗ ಏನು ಮಾಡಿದ್ರು ಅಂದರೆ ಮೈದಾ ಮಾವು ಒಂದು ದೋಸೆ ಎತ್ತಿದ್ದೆ, ಅಲವೊಂದಿಲ್ಲ ಒಂದು ದೋಸೆ, ಆಲು ಒಂದು ದೋಸೆ ಕಟ್ಟಿದ್ದೆ, ಅದನ್ನು ಬ್ರೆಡ್ ಕ್ರಮ್ಸ್ ಒಂದು ದೋಸೆ, ಇದು ಅಲವೊಂದಿಲ್ಲ ನಂಗೆ ಕೈಯಲ್ಲಿ ಉತ್ತ. ಫಸ್ಟ್ ಏನು ಮಾಡಿರೋದ್ರಿಂದ ಮೈದಾ ಮಾವು ಉತ್ತುಬಿಡಿ. ಮೈದಾ ಮಾವು ಉತ್ತುಟ್ಟು ಇನ್ನೊಂದು ಮನಕ್ಕನ ಆಲುಗೆ ಉತ್ತೆತ್ತಿಬಿಡಿ. ಉತ್ತುಟ್ಟು ಬ್ರೆಡ್ ಕ್ರಮ್ಸ್ ಅದೇ ಮಕ್ಕೆ ಮೈದಾ ಮಾವು ಗೊತ್ತುಬಿಡಿ. ಮಣಕ್ಕನ ಹಾಲು ಗೊತ್ತುಬಿಡಿ. ಬ್ರೆಡ್ ಕ್ರಮ್ಸು ನೋಡಿವಿ. ಇದು ಬಂದು ಈಗ ಎಲ್ಲವೇ ಬಂದು ನಂಗೆ ಕ್ರಮ್ಡ್ ಮಾಡಿಟ್ಟು ಕ್ರಮ್ಡ್ ಕೋಟಿಂಗ್ ಕೊಟ್ಟುಬಿಟ್ಟು. ಇದು ಬಂದು ವೆಜಿಟೇರಿಯನ್ ಆಪ್ಷನ್ ಅಂತ. ಏನ ಮಾಡೋಕ್ಕು ಈ ಆಲ್ಗೆ ಬದಲು ನಾನು ಪೊದುವ ಮೊಟ್ಟ ಹಾಕಿನ, ಬಟ್ ನಾ ಇಂದು ಬಂದು ಮೊಟ್ಟ ಹಾಕಲು ಆಲ್ ಹಾಕಿದೆ. ಇದನ್ನು ನೀವು ನೀರು ಮುಟ್ಟಾಕು ಒಂದು ಪ್ರಶ್ನೆ ಇಲ್ಲ, ಸೇಮ್ ಅಂತ ಬಂದ್ರೆ ಏನೋ ರೀಸನ್ ಅಂದರೆ ಒಂದು ವೆಜಿಟೇರಿಯನ್ ಮಾಡೋವೆ ಮತ್ತು ಇದನ್ನು ಮಾಡಿದೆ. ಈಗ ಇದನ್ನು ಡೀಪ್ ಫ್ರೈ ಮಾಡೋದು ಎತ್ತ ಮಾಡೋದು, ಇದನ್ನು ಪ್ರಾಡಕ್ಟ್ ಎತ್ತ ಮಾಡೋ ನಾನು ನೋಡೋ. ಈಗ ಇದನ್ನು ಬಂದು ನಂಗೆ ಡೀಪ್ ಫ್ರೈ ಮಾಡೋದು. ಅದೇ ಸಮಯಕ್ಕೆ ಇದನ್ನು ಬಂದು ನಂಗೆ ಪ್ಯಾನ್ ಫ್ರೈಯೂ ಮಾಡೋಕ್ಕು, ಎನ್ನಟ್ಟಿಗು ಅದೇ ಮೇಲೆ ಏನೋ ತಿರ್ಕೋಕ್ಕು, ಇನ್ನೊಂದು ಇದನ್ನು ಅವನ್ದೋಗಿ ಬೇಕ್ ಮಾಡೋಕ್ಕು ಎಲ್ಲ ಒಂದು. ಬಟ್ ಅದೇ ಒಂದು ಅಂದರೆ ಬೆಸ್ಟ್ ಬಂದು ಪ್ರಾಡಕ್ಟ್ ನನಗೆ ಎತ್ತೆ ಅಂದರೆ ಡೀಪ್ ಫ್ರೈ ಹಾಕಿಲ್ತ ಸಿಕ್ಕಿದೆ. ಸೊ ಅದನ್ನು ಎತ್ತ ಡೀಪ್ ಫ್ರೈ ಮಾಡೋದು ನನಗೆ ತೋರಿಸಿದೆ. ಇದಕ್ಕೆ ಎನ್ಎಸ್ಎಲ್ ಡೀಪ್ ಫ್ರೈ ಇರೋದೆ, ಬಟ್ ನಿಮ್ಮ ಮನೆ ಇದ್ದಲ್ಲ ನಾರ್ಮಲ್ ವಾಟರ್ ಸೆಟ್ಟಿಗೆ ಹಾಕಿ
different. நல்லா இப்போ ஆக்கிட்டோம். அந்த மேலேயான நீங்கள் அதே நான் என்ன ஆல்ரெடி காதடுறேன், இப்போ நான் அதே என்ன ஆக்கிவிடி. இந்த கோல்டன் ப்ரௌன் ஆல போதும். இதுக்கப்புறம் ரெடி ஆகிட்டு இன்னொரு 30 seconds இது ரெடி ஆகிட்டேன். இதை ஃபஸ்ட்டாக ரெடி ஆகிட்டேன், குதி நிதுட்டா. ஸோ இது நாங்கள் ரெடி இருந்திருப்போம். இங்கே ஏன் பண்ணோம் கத்தி பேச்சு, இது நான் பிளேட் அப் பண்ணணும். நீங்க இதுனா கட் மாடி தோர்ச்சி நான் சீஸ் செத்த மெல்டர் அங்கே இது நோடுவி. சூப்பராக வந்து ரோல் ரெடி ஆகிட்டா. இன்னும் ஏன் பண்ணணும், ஜஸ்ட் யோகா சீஸ் நோடுவி எத்த மெல்ட் ஆகி தருது. வந்து சூப்பராக மெல்ட் ஆகிடுது. அதே மாதிரி இந்த ஆங்கிளாக கட் மாடுவி நோடு. சீஸ் எல்லாம் மெல்ட் ஆகி சூப்பராக இருது. சீஸ் ஜோரம் எடுத்துருந்தேன். ஏன் மாதிரி இருந்தது நீங்கள் வந்து இது நான் வந்து சூப்பராக ஏற்ற மாதிரி நீங்கள் பேக்கோ. நோடி சிம்பிளாக வந்து கிரம் பம்ப்கின் ரோல் ரெடி ஆகிட்டேன். இந்த ஸ்நாக் ஐட்டம் இந்த புனவ எடுக்கல இருந்தால் எடுத்து ஏதாவது எடுக்கலாம். இதை நம்ம ஆடி கொடுவி அப்போ எல்லாம் லைக் மாதிரி தருவாங்க. இல்லை நீங்கள் வந்து பம்ப்கின் ஆகிதா, பட் நீங்கள் மனையத்தில் நீங்கள் வேறு ஏதாச்சும் ஆக்காக்கும். எல்லா வெஜிடபிள் பீன்ஸு கேரட்டு கிராஸு ஏன் ஆக்கி ஆக்காக்கும். சிம்பிள் எல்லாமே மறுதருகி தினேஷ் கிச்சன் நம்ம சேனல் போய் சப்ஸ்கிரைப் பண்ணுவி, லைக் பட்டனும் கிளிக் பண்ணுவி, கவனக்கூடாது பெல் பட்டனும் நம்ம தந்துவிடுவி. சி யூ ஆல், பை பை.